स्वामी उसी हिड़ी हाँ एलू ना हत्ती निंतीव नम आग अस्ट कुतूहल बेंगलूरगिंत माड्री नोड़ोण इवर बी पी रईज आगे बिंदबिटिर्ता मक्कळ तायेदे एष्ट जन अदीरल्ल नेम्मदियिंद कुंतीरि याकंद्रे एष्टु मंदि श्रीगळदार गವಿಸಿದ್ದೇಶ್ವರದನ नम्म मक्कळिगे एनू आगोदिल्ल अन्नो भरवसे एनैते अदु नम्मन्न कायुत्ते ई श्रद्धे उत्तर कर्नाटक जनरिगे बहळ स्नेहितरु देवरल्लि श्रद्धे बेरे देवरिगे नमस्कार माडोदु बेरे मान्य ओंदु वाट्सएप न बहळ चंद ओदिदे नानु एनु ऊदुबत्तिन देवरिगू हस्तीवी सोळ्ळेगू हस्तीवी ऊदुबत्तिन देवरिगू हस्तीवी सोळ्ळेगू हस्तीवी आद्रे सोळ्ळे होगंगिल्ल देवर बरंगिल्ल ಎಷ್ಟು ಚಂದ ಐತೆ ನೋಡಿ ಒಂದೊಂದು ಲೈನ್ಯಾಗ ಸಾಹಿತ್ಯವನ್ನ ಅಧ್ಯಯನ ಮಾಡಬೇಕು ಯಾಕೆ ಓದಬೇಕು ಅಂತ ನಾನು ಪ್ರತಿ ದಿವಸ ಒಂದಲ್ಲ ಒಂದು ಟಿವಿಯಾಗ ಒಂದಲ್ಲ ಒಂದು ಕಾರ್ಯಕ್ರಮದಾಗ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ನಿಮ್ಮ ಇಷ್ಟದೊಳಗ ನಾನು ಬೆಂಗಳೂರಿನ ಸಹಕಾರ ನಗರನಲ್ಲಿ 2 ವರ್ಷಕ್ಕೊಂದು ಸಾರಿ ನಡೆಯುವ ಕಾರ್ಯಕ್ರಮದಲ್ಲಿ ಇದ್ದೆ ಅದು ನಾನು ನಡೆದ್ರೆ ಟಿವಿಯಾಗ ಬರ್ತಿತ್ತು ಕಾಯ್ತಿರ್ತಾರೆ ಅವರು ಹಾಕಾಕ ನೋಡ್ರಿ ಅದರಾಗ ನಾನು ಒಂದು 8 10 ನಿಮಿಷ ಈ ಕೊಪ್ಪಳ ಜಾತ್ರೆ ಬಗ್ಗೆನೇ ಹೇಳಿದೆ ನಾಳೆ ನಾಳೆ ಹೋಗಬೇಕಾಗುತ್ತೆ ನೀವು ಅದನ್ನ ಒಂದಸಲ ಬರಬೇಕು ಜಾತ್ರೆಗೆ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಯಾವ ವಿದೇಶದೊಳಗೂ ಇಲ್ಲ ಇಂತ ಆಡಿಟೋರಿಯಂ ನಿಮಗೆ ನ್ಯೂಯಾರ್ಕ್ ಚಿಕಾಗೋ ಆದಾಗ ಸಹಿತ ಸಿಗೋದಿಲ್ಲ ಅಂತ ಹೇಳಿ ಪಲ್ಲವಿ ಮೇಡಂ ಗೆ ಗೊತ್ತೇ ಇಲ್ರಿ ಇದು ಎಷ್ಟು ಚೇರ್ಸ್ ತರಿಸಿದ್ದಾರೆ ಸಾರ್ ಅಂದ್ರೆ ಯವ್ವಾ ಮುಯತನ ಇದ್ದಂದ್ರೆ ನೋಡಿ ಹೋಗಂತಂತವ ಚೇರ್ ಹೆಂಗದವ ಆಗಲ್ಲ ಬಂದು ನೋಡಿದ್ರಿ ರಾತ್ರಿ ಇಲ್ಲಿ ಇಷ್ಟು ಜನ ಇದ್ರು ಅಂತ ಹೇಳಿ ನಂಬಕ ಸಾಧ್ಯ ಇಲ್ಲ ಹೆಂಗ ಕುಂತೀರಿ ಅದರಾಗ ಹೆಣ್ಣು ಮಕ್ಕಳು ಅಂತ ಒಬ್ಬರಿಗೊಬ್ಬರು ಅಂಟಿಕೊಂಡು ಕುಂದಾಕ ಎತ್ತಿದ ಕೈ ಅವರು ರೈಲ್ವೆ ಡಬ್ಬಿ ಇದ್ದಂಗ ಅವು ಇವು ಗಂಡು ಮಕ್ಕಳು ಸ್ವಲ್ಪ ದೂರ ಕುಂದಿರ್ತಾವ್ರಿ ಎರಡು ಚೇರ್ ಒಬ್ಬನ ಕುಂತು ಮೂರನೇದಕ್ಕೆ ಕೈ ಹಾಕಿರ್ತಾನೆ ಯಾರು ಬರಬಾರ್ದು ಇವ್ನ ಬಗಲಾಗ ಸತ್ನಂತನ ಯಾರ ಬಂದ್ರಂದ್ರೆ ಇವು ಹಂಗಲ್ಲ ಬಾ ಬಾರವ ಇತ್ತ ಬಾ ನಾಗವ ಇತ್ತ ಬಾ ಅನುಪೂರ್ಣ ಇತ್ತ ಸುದ್ದಿ ಬೇಕಾಗಿರ್ತೈತೆ ಅವ್ರಿಗೆ ಇವು ಗಂಡಸಿ ಸುದ್ದಿನೂ ಬೇಡ ಬುದ್ಧಿ ಅಂತೂ ಮೊದಲೇ ಇರಂಗಿಲ್ಲ ಮಂದಿ ಬೇಡ ಮಕ್ಕಳು ಬೇಡ ಅದರ ಲಗ್ನ ಆದವರಂತೂ ಹೆಂಡತಿ ಎಲ್ಲಿ ದೂರ ಕುಂತ್ರ ಸಾಕೈತೆ ಅಂತೇಳಿ ಇವ್ರು ನಿಕ್ಕಿನ ಅಲ್ಲಿ ಕುಂದಿರ್ತಾವ ಎಲ್ಲಿಯೋ ಕುಂದಿರ್ತಾವ ಅಲ್ಲಿ ನಾವು ಈ ವಯಸ್ಸಿನವ್ರು ಇದ್ದಾಗ ಯಲಬುರ್ಗದಾಗಿದ್ದೆ ಅಲ್ಲಿ ಕೆರೆ ಇತ್ತು ಒಂದು ಆ ಕೆರೆಗೆ ಕಪ್ಪಿ ಕಲ್ಲು ಇದ್ದಿದ್ವಿ ಕಪ್ಪಿಗೆ ಒಬ್ರು ಯಾರ ಇಂಥ ಅಜ್ಜಾರು ಬಂದು ಹೇ ಕಪ್ಪಿ ಕಲ್ಲು ಒಗಿಬಾರ್ದ್ರಲ್ಲಿ ಯಾಕ್ರಿ ಬುದ್ಧಿ ಯಾಕ್ರಿ ಬುದ್ಧಿ ಕಪ್ಪಿಗೆ ಕಲ್ಲು ಒಗದ್ರ ಮೂಕ್ ಹೇಳ್ತಿ ಸಿಗುತ್ತಾಳ ಹೌದಂತಲೇ ಬಿಡಲಿ ಅಂತ ಕಲ್ಲು ಹೋಗೋದು ಬುದ್ಧಿಯವ್ರು ಹೇಳ್ಯಾರ ಅಂತೇಳಿ ಕಲ್ಲು ಹೋಗೋದು ಮನೆಗೆ ಬಂದ್ವಿ ಮದುವೆ ಆಯ್ತು 25 ವರ್ಷ ಆಯ್ತು ಈಗ ಹೇಳ್ತಿ ಮಾತಾಡೋದು ಕೇಳಿ ಅಜ್ಜಾವ್ರ ಮಾತು ಕೇಳಿ ತಪ್ಪು ಮಾಡಿದ್ವಿ ನಾವು ಕಪ್ಪಿಗೆ ಕಲ್ಲು ಒಗಿಬೇಕಾಗಿತ್ತು ಅಂತ ಅರ್ಥ ಆಗ್ತಿಲ್ಲ ಲಗ್ನ ಆದವರೆಲ್ಲ ಹೆಂಡತಿ ಮೂಕಾದ್ರೆ ಸಾಕಪ್ಪ ಅಂತ ಬೇಡ್ಕೊಂತಿರ್ತಾರೆ ಮೊದಲ ಒಟ್ಟ ಮಾತಾಡಂಗಿಲ್ಲ ಹೆಣ್ಮಕ್ಳು ಮದುವೆಯಾಗಿಲ್ಲದ ಎಲ್ಲಿ ಧೈರ್ಯ ಬರ್ತಿತ್ತು ಏನು ಗಂಡನ ಧೈರ್ಯ ಅವರಿಗೆ ಆತನ ದಡ್ತನ ನೋಡಿದಂಗೆಲ್ಲ ಅವ್ರಿಗೆ ಧೈರ್ಯ ಜಾಸ್ತಿ ಆಗತ್ತೆ ಸ್ನೇಹಿತರೆ ಅನ್ಯೋನ್ಯ ದಾಂಪತ್ಯ ಸಂತಾನ ದೈವ ಶ್ರದ್ಧೆ ಪರಿಸರ ಇವೆಲ್ಲ ಈಗಿನ ಮಕ್ಕಳಿಗಿಲ್ಲ ಇನ್ನು ನಮ್ಮಲ್ಲಿ ಅವಿಭಕ್ತ ಕುಟುಂಬ ಅದಾವ ಜಾಯಿಂಟ್ ಫ್ಯಾಮಿಲಿಗಳಂತೀವಿ ಅವಿಭಕ್ತ ಕುಟುಂಬಗಳದಾವ ಕೆಲವು ಮನೆಯಾಗ 42 ಜನ 50 ಜನ ಅದಾರ ಒಂದೇ ಲೈನ್ ಊಟಕ್ಕೆ ಕುಂತ್ರೆ ಯಾವ್ದೋ ಮಠದಾಗ ದಾಸೋಹ ಕುಂತಾರ ನನ್ನಂಗಿರ್ತಾರ ಅಂತಂತ ಮನೆಗಳದಾವ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು ಎಲ್ಲರೂ ಕೂಡಿರ್ತಾರೆ ಬೆಂಗಳೂರಿನ ಜಾಯಿಂಟ್ ಫ್ಯಾಮಿಲಿಗಳಿಲ್ಲ ನಾನು ಇವಮ್ಮ ಹೇಳಿಬಿಟ್ಟೆ ಅಯ್ಯೋ ನಮ್ಮಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆ ಸಾರ್ ಅಂತ ಮೊದಲು ಬೇಡ ಮಗಳು ಹೌದೇನ್ರಿ ಎಷ್ಟು ಬಂದಿದ್ರಿ ನಾವು ನಮ್ಮ ಹಸ್ಬೆಂಡ್ ಜಾಯಿಂಟಾಗೆ ಇದ್ದೀವಿ ಅಂತ ಗಂಡ ಹೆಂಡತಿ ಜೊತೆಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಆಗ್ಯಾವ್ರಿಗೆ ಅಂತಲ್ಲ ಅಂಥವ್ರು ಇಂತಲ್ಲಿ ಬರಬೇಕು ನೋಡಬೇಕು ಇವತ್ತಿನ ವಿಶ್ವವಾಣಿಯಲ್ಲಿ ನೋಡಿದೆ ನಾನು ಶ್ರೀಗಳು ಮಾದಲಿನ ಪರೀಕ್ಷೆ ಮಾಡಕತ್ತಾರ ಅನ್ನದ ರಾಶಿ ನೋಡಕತ್ತಾರ ಸಾಂಬಾರ್ ಪಾತ್ರೆ ನೋಡಕತ್ತಾರ ನಾ ಬೆಂಗಳೂರಾಗಿದ್ದ ಹೇಳ್ತಿರ್ತೀನಿ ಬರ್ರಿ ಮೇಲೆ ನೋಡ್ರಿ ಅವು ಗಾಬರಿ ಆಗ್ತಾವ್ರಿ ಈ ಸಾರು ಮಾಡೋ ಪಾತ್ರೆ ನೋಡೋ ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಂತವ ಅಲ್ಲೇ ನಾವು ಸಾಂಬಾರು ಮಾಡೋದು ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಇರ್ತದ್ರಿ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಐತಿ ನೋಡ್ರಿ ಸಾಂಬಾರು ಮಾಡಿದ್ದು ಏನಪ್ಪ ಎಂಥ ಸ್ವಿಮ್ಮಿಂಗ್ ಪೂಲ್ ಮುಂದೆ ನಿಂತಾರಪ್ಪ ಅನಿಸ್ತಿದ್ದ ಯಾಕೆ ವಾಟರ್ ರೆಡ್ ಇದೆಯಲ್ಲ ಅಂತಾರ ಯವ್ವ ಅದು ಸಾರ ಯವ್ವ ಅಂತ ಹೇಳ್ಬೇಕು. ಅವು ಅನ್ನನ ಕೋಣ್ಯಾಗ ಒಟ್ಟಿರ್ತೀವಿ, ಸಲಿಕಿಲಿ ಬೆಳಿತಿರ್ತೀವಿ ಅನ್ನನ. ಹೋ ಇಟ್ ಈಸ್ ಎ ಮೌಂಟೇನ್ ಆಫ್ ರೈಸ್, ನೋ ರೈಸ್ ಮೌಂಟೇನ್, ಮೈ ಗಾಡ್ ಇಷ್ಟು ಖರ್ಚಾಗತ್ತಾ ಯವ್ವ. ಎರಡ ಪಂಕ್ತಿಗೆ ಮುಗಿತೈತವು, ಮತ್ತು ಮೂರನೇ ಪಂಕ್ತಿ ಮತ್ತೆ ಒಟ್ಟಬೇಕು. ಏನು ಅಗಾಲಗತ್ರೆ ಜನರಿಗೆ ಈ ಭಾಗದ ನೋಡಿದ್ರೆ ಇವತ್ತೇನು ಬಹಳಷ್ಟು ಜನ ನಿನ್ನೆ ಮನೆಯಿಂದ ಬೆಂಗಳೂರು ಕಳೆದ್ರೆ ಬಂದು ಹೋಗ್ಯಾರ. ಹಂಸಲೇಖ ಅವ್ರದ್ದು, ಅಂಗಡಿ ಪಲ್ಲವಿಯವ್ರು ಆಯ್ತು, ದೇವೇಗೌಡರು ಗಾಬರಿಯಾಗಿ ನೋಡ್ಯಾರ. ನಿಮ್ಮ ನೋಡಿರಲಿಲ್ಲ ಪೇಪರ್ನಾಗ? ಇಲ್ಲಿ ಬರೋಕೆ ಮನಸ್ಸಾಗಿಲ್ಲ. ಇಷ್ಟು ಮಂದಿ ಸೇರೋಕೆ ಸಾಧ್ಯನು? ರಾಜಕೀಯ ನಾಯಕರು ನೋಡ್ರಿ, ಅವರು ಇಷ್ಟು ಮಂದಿ ನೋಡೋಕೆ ಸಾಧ್ಯನೇ ಇಲ್ಲ. ಇಷ್ಟು ಮಂದಿನ ಅವ್ರು ಕರೆಸಿದ್ರೆ ಅಷ್ಟು ಲಾರಿ ನಿಂತಿರ್ತಾವೆ ಅಲ್ಲಿ. ಕರ್ಕೊಂಬರ್ಬೇಕಲ್ಲ. ಹಿಡ್ಕೊಂಡು ಬರೋದು ರಾಜಕೀಯ ನಾಯಕರು, ಹುಡುಕೊಂಬರೋದು ಭಕ್ತರ ಸ್ನೇಹಿತರು. ರಾಜಕೀಯ ನಾಯಕರು ಸ್ವಾಮಿಗಳಿಗೂ ಇದೇ ವ್ಯತ್ಯಾಸ ಸ್ನೇಹಿತರೆ. ನಮ್ಮ ಅಭಿನವ ಗೋಸಿದ್ದೇಶ್ವರ ಸ್ವಾಮಿಗಳು ಭಾಳ ಪುಣ್ಯವಂತರು ಅಂತೀನಿ ನಾನು. ನೀವು ಅದಕ್ಕೆ ಪುಣ್ಯವಂತರು ಅಂತೀರ, ನಾ ಕೇಳಂಗಿಲ್ಲ. ಈ ವೈಭವ, ಗುಡಿ, ಬೆಟ್ಟ, ಇದಕ್ಕೆ ದಾಸೋಗ ಜನ ಬರೋದು. ನಾನು ಎದಕ್ಕೆ ಅವ್ರನ್ನ ಪುಣ್ಯವಂತರು ಅಂತೀನಿ ಅಂದ್ರೆ, ಅವ್ರು ಮೊಬೈಲ್ ಬಳಸಂಗಿಲ್ರಿ, ಮೊಬೈಲ ಯೂಸ್ ಮಾಡಂಗಿಲ್ಲ. ಅವ್ರಂಥ ಪುಣ್ಯವಂತರು ಜಗತ್ತಿನಾಗ ಯಾರು ಇಲ್ಲ. ಯಾವಂತಾಗ ಮೊಬೈಲ್ ಇಲ್ಲೋ ಅವನಂತ ಪುಣ್ಯವಂತ ಯಾರೂ ಇಲ್ಲ ಸ್ನೇಹಿತರೆ. ಏನು ಹಾಳು ಮಾಡಾಕತ್ತೇವ ನಮ್ಮನ್ನು ಮೊಬೈಲು. ಬಗಲಾಗಿ ಇನ್ನೊಂದು ಹೆಣ್ತಿನ ಕಟ್ಟಿಕೊಂಡಂಗೆ ಆಗೈತಿ, ಮನೆಯಾಗ ಒಂದು ಬಕ್ಕಣದಾಗ ಒಂದು ಇದ್ದಂಗೆ. ಅದರಂಥ ಕಿರಿಕಿರಿ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಾನು ನಮ್ಮ ನಾಟಕಕಾರಾಗ ಸ್ನೇಹಿತ ಗುಂಡೂರು ಪಾಟೀಲ್ರು ಮತ್ತು ಡಾಕ್ಟರ್ ಶಿವಕುಮಾರ್ ದಂತ ವೈದ್ಯರು ಗಂಗಾವತಿ ಅವ್ರ ಜೊತೆಗೆ ಬಂದ್ವಿ. ನಾವು ಇದೇ ಮಾತಾಡಿದ್ವಿ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಸ್ವಾಮಿಗಳು, ಭಾಳ ಅನಿವಾರ್ಯ ಇದ್ರೆ ಮಾತ್ರ ಮಾಡ್ತಾರೆ. ಹೇಳ್ಬೇಕಾದ್ರೆ ನಮಗೂ ಒಟ್ಟು ಅವರು ಮೊಬೈಲ್ ಮಾಡಿ ಕರೆದಿಲ್ರಿ, ಎಲ್ಲ ಭಕ್ತರ ಕರೆದಾರೆ. ಅಜ್ಜಾರು ಹೇಳ್ಯಾರೀ ಬರ್ಬೇಕಾದ್ರೆ, ಆ ಅಜ್ಜ ಹೇಳಿ ಸಾಕು, ಮತ್ತೆ ಅವ್ರಿಗೆ ಕೈಗೆ ಫೋನ್ ಕೊಡಬೇಡಪ್ಪ ಬರ್ತೀನಿ ಅಂತ ಹೇಳ್ಬಿಡ್ತೀನಿ ನಾನು. ಫೋನ್ ಎಷ್ಟು ನಮ್ಮನ್ನು ಹಾಳು ಮಾಡೋಕೆ ಹತ್ತೈತೆ. ಹಳ್ಳಿಗಳಲ್ಲಿ ಸಹಿತ ಜನ ಕೆಲಸ ಮರೆತು ತಿಕ್ಕದ. ಜಿಯೋ ಸಿಮ್ ಎಷ್ಟದ, ಇಂಟರ್ನೆಟ್ ಫ್ರೀ ನೋಡಿ ತೊಗೊಂಡ್ವಲ್ಲ, ಈಗ ಗುಳಾಡಕತ್ತೇವೆ, ಬರೋವಲ್ವೇನೇನು. ಜಿಯೋ ಸಿಮ್ ಯಾರ್ಯಾರು ತಗೊಂಡಿರೋ ಸ್ವಲ್ಪ ನಿಮ್ಮ ಮನೆಗೆ ಟವರ್ ಮ್ಯಾಗ ನೋಡ್ಬೇಕ್ರಿ, ಒಂದು 20 ಮಂದಿ ಕುಂತಿರ್ತಾರ. ಅವರು ಜಿಯೋ ಸಿಮ್ಮಿಗೆ ಹೋಗೋ ಎಲ್ಲ ದಬ್ಬಾಕೈತಾರಂತ ವಾಪಸ್. ಅವು ಏನು ನೆಟ್ ಬರ್ತಿರ್ತಾವಲ್ಲ ನಿಮ್ಗೆ ಸಂದೇಶಗಳು, ಒಟ್ಟ ವರ್ಕ್ ಮಾಡೋದು ಫ್ರೀ ಅಂದ್ಗಳಿಗೆ ತಗೊಂಡ್ಬಿಡ್ತೀವಿ ನಾವು. ಆದರೆ ಸ್ನೇಹಿತರೆ, ಪುಸ್ತಕಕ್ಕೂ ಮೊಬೈಲ್ಗೂ ಎಷ್ಟು ವ್ಯತ್ಯಾಸ.